ಇನ್ನು ಟ್ವಿಟರ್ನಲ್ಲಿ ಮಾಜಿ ಸಂಸದೆ ರಮ್ಯಾ ಪ್ರತ್ಯಕ್ಷರಾಗಿದ್ದಾರೆ. ಪತ್ರ ಬರೆದಿದ್ದ ಹಿರಿಯ ನಾಯಕರನ್ನ ಬಿಜೆಪಿ ಎಂದಿದ್ದ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ ರಾಹುಲ್ ಗಾಂಧಿ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ, ಹಿರಿಯ ನಾಯಕರನ್ನ ಬಿಜೆಪಿ ಎಂದಿದ್ದು ಸರಿಯಲ್ಲ ಅಂತ ಮಾಜಿ ಸಂಸದೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ಈಗ ಮಾಜಿ ಸಂಸದೆ ರಮ್ಯಾ ಅವರು ಪ್ರತ್ಯಕ್ಷರಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಹಿರಿಯ ನಾಯಕರನ್ನ ಬಿಜೆಪಿ ಅಂತ ಹೇಳಿದ್ದು ತಪ್ಪು, ಬಹುಶಃ ಅವರೊಂದು ಕನ್ಫ್ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಏನಾದರೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅನ್ನುವಂಥದ್ದು ಟ್ವೀಟನ್ನು, ತಮ್ಮ ಅಭಿಮತವನ್ನು ಟ್ವೀಟ್ನ ಮೂಲಕ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ವೀಕ್ಷಕರ. ಆ ಮುಖಾಂತರ ರಮ್ಯಾ ಅವರು ಮತ್ತೆ ಇದೀಗ ಪ್ರತ್ಯಕ್ಷರಾಗಿರ್ತಕ್ಕಂಥದ್ದು.